ಕರಾವಳಿ ಮತ್ತು ಮಲೆನಾಡಿನ ಭಾಗದಲ್ಲಿ ಬೆಳಗಿನ ತಿಂಡಿಯ ಬದಲಾಗಿ ಗಂಜಿ ಊಟವನ್ನು ಮಾಡುವಂತಹ ರೂಢಿ ಇದೆ ಗಂಜಿ ಅಂತಂದರೆ ಬರೀ ಅಕ್ಕಿ ಅಥವಾ ನೀರನ್ನು ಹಾಕಿ ತೆಳುವಾಗಿ ಮಾಡೋದಲ್ಲ ಹಲವಾರು ರೀತಿಯ ಗಂಜಿಗಳನ್ನು ಮಾಡ್ತಾರೆ ಜೀರಿಗೆ ಗಂಜಿ ಗಸಗಸೆ ಗಂಜಿ ಮೆಂತ್ಯ ಗಂಜಿ ಆಲ್ರೆಡಿ ನಾನು ಹಲವಾರು ಗಂಜಿಗಳನ್ನು ತೋರಿಸಿದ್ದೇನೆ ಇವತ್ತು ನಾನು ಆರೋಗ್ಯಕರವಾಗಿರುವಂತಹ ಮೆಂತ್ಯ ಗಂಜಿಯೊಂದಿಗೆ ಬಂದಿದ್ದೇನೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಇದನ್ನು ಮಾಡೋದಕ್ಕೆ ನಾನು ಎರಡು ಚಮಚದಷ್ಟು ಮೆಂತ್ಯವನ್ನು ಒಂದು ಗಂಟೆಗಳ ಕಾಲ ನೆನೆಸಿಟ್ಕೊಂಡು ಅಥವಾ ಇಡೀ ರಾತ್ರಿ ನೆನ್ಸಿದ್ರು ಆಗತ್ತೆ ಮೆಂತೆ ಚೆನ್ನಾಗಿ ನೆನಿಬೇಕು ಈಗ ಒಂದು ಇಡೀ ಕಾಯಿಯನ್ನು ತಗೊಂಡು ಅದನ್ನು ತುರಿದಿಟ್ಕೊಂಡಿದ್ದೀನಿ ಇದು ಕಾಯಿ ಹಾಲಲ್ಲಿ ಮಾಡುವಂತಹ ಮೆಂತ್ಯ ಗಂಜಿ ಹಾಗಾಗಿ ಕಾಯಿ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಮಿಕ್ಸರ್ ಜಾರ್ನಲ್ಲಿ ಕಾಯಿಯನ್ನು ರುಬ್ಕೋಬೇಕಾಗತ್ತೆ ಮೊದಲಿಗೆ ನಾವು ಗಟ್ಟಿಯಾಗಿರುವಂತಹ ತೆಂಗಿನಕಾಯಿಯ ಹಾಲನ್ನು ತೆಕ್ಕೊಳ್ಳೋಣ ಇವಾಗ ಸೋಸುವಂತಹ ಜಾಲರಿಗೆ ಹಾಕಿ ಗಟ್ಟಿಯಾಗಿ ಕೈಯಲ್ಲಿ ಹಿಂಡಿ ಹಿಂಡಿ ನಾನು ದಪ್ಪವಾಗಿರುವಂತಹ ತೆಂಗಿನಕಾಯಿ ಹಾಲನ್ನು ತೆಕ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಹಾಲಿನಲ್ಲೇ ಮಾಡೋದ್ರಿಂದ ಇದು ತುಂಬ ರುಚಿ ನೋಡಿ ಗಟ್ಟಿಯಾಗಿರುವಂತಹ ತೆಂಗಿನಕಾಯಿ ಹಾಲು ಸಿಕ್ತು ಈಗ ಪುನಃ ಆ ಜಗಟ್ಟಿಗೆ ಮತ್ತೆ ಸ್ವಲ್ಪ ನೀರನ್ನು ಹಾಕಿ ಮತ್ತೆ ನುಣ್ಣಗೆ ರುಬ್ಕೊಂಡು ಉಳಿದಂತಹ ತೆಂಗಿನಕಾಯಿ ಹಾಲನ್ನು ತೆಕ್ಕೊಳ್ಳೋಣ ಇದು ತೆಳುವಾಗಿರುವಂತಹ ತೆಂಗಿನಕಾಯಿ ಹಾಲು ಎರಡನ್ನೂ ನಾನು ಬೇರೆ ಬೇರೆಯಾಗಿ ಇಟ್ಕೊಂಡಿದ್ದೇನೆ ಇದನ್ನು ಸಹ ಕೈನಲ್ಲಿ ಈ ರೀತಿ ಗಟ್ಟಿಯಾಗಿ ಹಿಂಡಿ ಹಾಲನ್ನು ತೆಕ್ಕೋತಾ ಇದ್ದೀನಿ ಇದು ಸ್ವಲ್ಪ ತೆಳುವಾಗಿರುವಂತಹ ತೆಂಗಿನಕಾಯಿ ಹಾಲು ಎರಡೂ ತಯಾರಾಗಿದೆ ಈಗ ಒಂದು ಪಾತ್ರೆಗೆ ಒಂದೂವರೆ ಲೋಟದಷ್ಟು ಅಕ್ಕಿಯನ್ನು ಇದ್ದೀನಿ ನಾನು ತೊಗೊಂಡಿರೋದು ನಾರ್ಮಲ್ ಸೋನಾ ಮಸೂರಿ ಅಕ್ಕಿ ನೀವು ಇಲ್ಲಿ ದೋಸೆ ಅಕ್ಕಿ ಅಥವಾ ಕೆಂಪಕ್ಕಿ ಯಾವ್ದು ಸಹ ಬಳಸ್ಬೋದು ಎರಡು ಸಲ ಇದನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೇನೆ ಈಗ ನಾನು ಕುಕ್ಕರ್ನಲ್ಲೇ ಗಂಜಿಯನ್ನು ಮಾಡ್ತಾ ಇದ್ದೀನಿ ಮೊದಲೆಲ್ಲ ನಮ್ಮ ಮನೆಯಲ್ಲಿ ದೊಡ್ಡ ಪಾತ್ರೆಯಲ್ಲಿ ಗಂಜಿಯನ್ನು ಮಾಡ್ತಾಯಿದ್ರು ಈಗ ಸ್ವಲ್ಪ ಟೈಮ್ ಇಲ್ಲ ಅಷ್ಟೆಲ್ಲ ಮಾಡಲಿಕ್ಕೆ ಈಸಿಯಾಗಿ ಕುಕ್ಕರ್ನಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತೊಳೆದಂತಹ ಅಕ್ಕಿಯನ್ನು ಹಾಕಿ ನಾವು ತೆಳುವಾಗಿ ಏನು ತೆಂಗಿನಕಾಯಿ ಹಾಲು ತೆಗ ತಗೊಂಡಿದ್ದೀವಲ್ಲ ಅದನ್ನು ಅಕ್ಕಿ ಬೇಯಲಿಕ್ಕೆ ಹಾಕ್ಕೊಳ್ಳೋಣ ಮತ್ತು ಒಂದು ಲೋಟದಷ್ಟು ನೀರನ್ನು ಸಹ ಹಾಕಿದ್ದೇನೆ ಈಗ ನಾನು ಒಂದೂವರೆ ಕಪ್ಪಿನಷ್ಟು ಅಕ್ಕಿಗೆ ಎರಡು ಕಪ್ಪಿನಷ್ಟು ತೆಂಗಿನಕಾಯಿ ಹಾಲು ಒಂದು ಕಪ್ಪಿನಷ್ಟು ನೀರನ್ನು ಹಾಕಿ ನೆನೆಸಿದಂತಹ ಮೆಂತ್ಯವನ್ನು ನೀರಿನ ಸಮೇತವಾಗಿಯೇ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನಿಲ್ಲಿ ಸೇರಿಸಿದ್ದೇನೆ ಆ ವಿಡಿಯೋ ಇಲ್ಲಿ ಸ್ಕಿಪ್ ಆಗಿದೆ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಮೂರ್ನಾಲ್ಕು ವಿಷಲ್ ಕೂಗಿಸ್ಕೋಬೇಕಾಗತ್ತೆ ಇಲ್ಲಿ ಅಕ್ಕಿ ಮೆತ್ತಗೆ ಹದವಾಗಿ ಬೇಯಬೇಕು ಹತ್ರ ತೆಂಗಿನಕಾಯಿ ಹಾಲು ಸ್ವಲ್ಪ ಕಡಿಮೆ ಆಯಿತು ಅಂತಂದರೆ ನೀರನ್ನು ಸಹ ಹಾಕ್ಕೊಳ್ಬೋದು ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ನಾಲ್ಕು ವಿಷಲ್ ತಕ್ಕೊಂಡಿದ್ದೀನಿ ಇದನ್ನು ಬೇಯೋದು ಅಂತಂದರೆ ತುಂಬ ಅಂಟಾಗಿ ಅನ್ನದ ಅಗಳೇ ಇಲ್ಲದೆ ಇರೋ ಥರ ಬೇಯಬಾರ್ದು ಹದವಾಗಿ ಬೆಂದಿರಬೇಕು ನಮಗೆ ಆ ಗಂಜಿಯಲ್ಲಿ ಆ ಅಗಳು ಸಹ ಸಿಗಬೇಕು ತಿನ್ನಲಿಕ್ಕೆ ನೋಡಿ ಮೆತ್ತಗೆ ಹದವಾಗಿ ಬೆಂದಿದೆ ಹಾಕಿರೋಂತಹ ಮೆಂತ್ಯ ಸಹ ಬೆಂದಿದೆ ಈಗ ನಾವು ದಪ್ಪವಾಗಿ ತೆಗೆದಿಟ್ಟಿರುವಂತಹ ತೆಂಗಿನಕಾಯಿ ಹಾಲೇನಿದೆ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸಿ ಒಲೆಯನ್ನು ಹಚ್ಚಿ ಇದು ಚೆನ್ನಾಗಿ ಒಂದು ಕುದಿ ಕುದಿಲಿಕ್ಕೆ ಬಿಡಿ ಇಲ್ಲಿ ತುಂಬ ಗಟ್ಟಿಯಾಯಿತು ಗಂಜಿಯ ಹದ ಅಂತಂದರೆ ನೀವು ಸ್ವಲ್ಪ ನೀರನ್ನು ಬೇಕಿದ್ರೂ ಸೇರಿಸ್ಕೊಳ್ಬೋದು ಗಂಜಿಯ ಹದ ಇದೇ ರೀತಿ ಇರಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಆ ಕ್ರೀಮಿ ಸ್ಟೆಕ್ಚರ್ನಲ್ಲಿ ನಮಗೆ ಇರಬೇಕು ತೆಂಗಿನಕಾಯಿಯ ಹಾಲಿನ ಪರಿಮಳ ಮತ್ತು ಆ ಮೆಂತ್ಯ ಪರಿಮಳ ಈ ಗಂಜಿಯಲ್ಲಿ ಸ್ಟ್ರಾಂಗಾಗಿ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸಿಹಿ ಇಷ್ಟ ಆಗುತ್ತೆ ಅಂತಂದರೆ ಇಲ್ಲಿ ನೀವು ಬೆಲ್ಲವನ್ನು ಸಹ ಸೇರಿಸ್ಕೊಳ್ಬೋದು ಮೆಂತ್ಯ ಗಂಜಿಗೆ ಕೆಲವರು ಬೆಲ್ಲವನ್ನು ಹಾಕ್ತಾರೆ ನಮ್ಮನೇಲಿ ಸಿಹಿಯಾಗಿರುವಂತಹ ಗಂಜಿ ಅಷ್ಟು ಯಾರಿಗೂ ಇಷ್ಟ ಆಗಲ್ಲ ಹಾಗಾಗಿ ನಾನಿಲ್ಲಿ ಉಪ್ಪನ್ನು ಮಾತ್ರ ಸೇರಿಸಿದ್ದೇನೆ ಚೆನ್ನಾಗಿ ಕುದ್ದ ಮೇಲೆ ಫ್ಲೇಮನ್ನು ಆಫ್ ಮಾಡಿ ಬಿಸಿ ಬಿಸಿಯಾಗಿ ಯಾವಾಗಲೂ ಗಂಜಿಯನ್ನು ಸರ್ವ್ ಮಾಡ್ಕೋಬೇಕು ಗಂಜಿ ಗಂಜಿ ಬಿಸಿ ಬಿಸಿ ಇದ್ದಾಗ ತುಪ್ಪ ಹಾಕ್ಕೊಂಡು ಅಪ್ಪೆ ಮಾವಿನ ಮಿಡಿ ಉಪ್ಪಿನಕಾಯಿ ಹಾಕ್ಕೊಂಡು ಊಟ ಮಾಡಿದ್ರೆ ಅದರ ಮಜಾನೇ ಬೇರೆ ಇದ್ರ ಮುಂದೆ ಯಾವ ಪಿಜ್ಜಾ ಬರ್ಗರ್ ಸಹ ಇಲ್ಲ ಅಂತ ನನಗೆ ಅನಿಸುತ್ತೆ ಆರೋಗ್ಯಕರವಾಗಿರುವಂತಹ ಗಂಜಿ ತಯಾರಾಗಿದೆ ನೋಡಿದ್ರಲ್ಲ ಖಂಡಿತ ರೆಸಿಪಿ ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸಿ ಅದಕ್ಕೂ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು